ರಾಹುಲ್ ಒಂದು ಹುಡುಗ ಈ ಹ್ಯಾಸ್ ಎ ಬಾಲ್ ಹೇಳಿ ಮಕ್ಕಳೇ ಇಲ್ಲಿ ನೌನ್ ಯಾವುದು ರಾಹುಲ್ ಇಸ್ ಎ ಬಾಯ್ ಈ ವಾಕ್ಯದಲ್ಲಿ ನೌನ್ ಯಾವುದು ವಿಚ್ ಇಸ್ ದ ನೌನ್ ದ ಸೆಂಟೆನ್ಸ್ ರಾಹುಲ್ ರಾಹುಲ್ ಇಸ್ ಎ ನೌನ್ ಅದು ನಾಮಪದ ಅಲ್ವಾ ಒಂದು ಹುಡುಗನ ಹೆಸರು ಆ ರಾಹುಲ್ನ ಬದಲಾಗಿ ಎರಡನೇ ವಾಕ್ಯದಲ್ಲಿ ನೋಡಿ ಹಿ ಹ್ಯಾಸ್ ಎ ಬಾಲ್ ಅಲ್ಲಿ ರಾಹುಲ್ ಹ್ಯಾಸ್ ಎ ಬಾಲ್ ಅಂತ ಕೊಟ್ಟಿಲ್ಲ ಹಿ ಹ್ಯಾಸ್ ಎ ಬಾಲ್ ಅಂತ ಕೊಟ್ಟಿದ್ದಾರೆ ರಾಹುಲ್ನ ಬದಲಾಗಿ ಯಾವ ಪದದ ಬಳಕೆಯನ್ನು ಮಾಡಿದರಲ್ಲಿ ಹಿ ಹೀ ಅಂದರೆ ಅವನು ಅವನು ಒಂದು ಚೆಂಡನ್ನು ಹೊಂದಿದ್ದಾನೆ ರಾಹುಲ್ ಅಂತ ಬದಲಾಗಿ ಹೀನ ಬದಲಾಗಿ ರಾಹುಲ್ ರಾಹುಲ್ನ ಬದಲಾಗಿ ಹಿ ಅಂತಂದರೆ ಅವನು ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಐ ಥಿಂಕ್ ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ರೀಮಾ ಈಸ್ ಎ ಗರ್ಲ್ ರೀಮಾ ಒಂದು ಹುಡುಗಿ ರೀಮಾ ಅಂತಕ್ಕಂಥ ಪದನೂ ಸಹ ನಾಮಪದ ಅವಳು ಒಂದು ಹುಡುಗಿ ಹುಡುಗಿನೂ ಸಹ ನಾಮಪದ ನೋಡಿ ರೀಮಾನ ಬದಲಾಗಿ ಶಿ ಅಂತ ಬಳಕೆ ಮಾಡಿದ್ದಾರೆ ಹುಡುಗಿಯರಿಗೆ ಶಿ ಅಂತ ಬಳಕೆ ಮಾಡ್ತಾರೆ ಹುಡುಗರಿಗೆ ಹೀ ಅಂತ ಬಳಕೆ ಮಾಡ್ತಾರೆ ನಾಪರಂದು ಸರ್ವನಾಮ ಶಿ ಆಸ್ ಎ ಡಾಲ್ ಅವಳು ಒಂದು ಗೊಂಬೆಯನ್ನು ಹೊಂದಿದ್ದಾಳೆ ಶಿ ಅಂದರೆ ರೀಮಾ ಅಲ್ಲಿ ಶಿ ಪದ ಯಾರನ್ನು ಸೂಚಿಸ್ತಾ ಇದೆ ರೀಮನನ್ನು ಸೂಚಿಸ್ತಾ ಇದೆ ಅರ್ಥ ಆಗ್ತಾ ಇದೆ ಅನ್ಕೊತೀನಿ ಟಾಮ್ ಅಂಡ್ ಬಾಬ್ ಆರ್ ಪ್ಲೇಯರ್ಸ್ ಟಾಮ್ ಮತ್ತು ಬಾಬ್ ಇಬ್ಬರೂ ಸಹ ಆಟಗಾರರು ಟಾಮ್ ಮತ್ತು ಬಾಬ್ ಬದಲಾಗಿ ದೇ ಅವರು ದೇ ಆರ್ ಗುಡ್ ಪ್ಲೇಯರ್ಸ್ ಅವರು ಒಳ್ಳೆಯ ಆಟಗಾರರು ನೋಡಿ ಅಲ್ಲಿ ಅವರು ಯಾರವರು ಟಾಮ್ ಮತ್ತು ಬಾಬ್ ಅವರಿಬ್ಬರ ಬದಲಾಗಿ ದೇಯನ್ನು ಬಳಕೆ ಮಾಡಿದ್ದಾರೆ ದಿಸ್ ಇಸ್ ಎ ಹೆನ್ ಹೆನ್ ನಾಮಪದ ಇದು ಒಂದು ಕೋಳಿ ಇಟ್ ಈಸ್ ಎ ಬಿಗ್ ಹೆನ್ ಇದು ತುಂಬ ದೊಡ್ಡ ಕೋಳಿ ಹೆಣ್ಣಿನ ಬದಲಾಗಿ ಯಾವುದು ಬಂದಿದೆ ಅಲ್ಲಿ ಎಟ್ ಪ್ರಾಣಿಗಳಿಗೆ ಅದು ಇದು ಅಂತ ಹೇಳ್ತೀವಲ್ವಾ ಏಕೆಂದರೆ ಅವುಗಳಿಗೆ ಪರ್ಟಿಕ್ಯುಲರ್ ಹೆಸರು ಇರಲ್ಲ ಅದಕ್ಕೋಸ್ಕರ ಅಲ್ಲಿ ಹೆನ್ ಅಂದರೆ ಹಿಟ್ಟನಲ್ಲಿ ನಾವು ಪ್ರಾಣಿಗಳ ಬದಲಾಗಿ ನಾವು ಬಳಕೆಯನ್ನು ಮಾಡಿದ್ದೀವಿ ಈ ಎಕ್ಸಾಂಪಲ್ಸಲ್ಲಿ ಹಿ ಶಿ ದೇ

ನಿತಿನ್ ಇಲ್ಲಿ ಐ ಅಂದರೆ ನೇಹಾ ಅಲ್ಲಿ ಹೆಸರುಗಳನ್ನ ಸಹ ಕೊಟ್ಟಿದ್ದಾರೆ ನೇಹಾ ಇಲ್ಲಿ ನೋಡಿ ವಿ ವಿ ಅಂದರೆ ನಾವು ವಿ ಅಂದ್ರೇನು ನಾವು ಇಲ್ಲಿ ಯಾರು ಸೋನು ಆ್ಯಂಡ್ ಸೀಮಾ ಯು ಅಂದರೆ ನೀನು ಟೋನಿ ನೀನು ಅಥವಾ ನೀವು ಅಂತಲೂ ಸಹ ಬಳಕೆ ಮಾಡ್ಬೋದು ಇಲ್ಲಿ ಯು ಅಂದರೆ ಟೀನಾ ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ರಾಹುಲ್ ಆ್ಯಂಡ್ ರೋಜಿ ಯು ಅಲ್ವಾ ನೆಕ್ಸ್ಟ್ ದ ನೆಕ್ಸ್ಟ್ ಸ್ಲೈಡ್ ಚಿಲ್ಡ್ರನ್ ಆಲ್ ಆಫ್ ಯು ಆ್ಯಂಡ್ ಹಿ ಹುಡುಗನಿಗೆ ನಾವು ಹಿ ಅಂತ ಬಳಸ್ತೀವಿ ಇ ಈಸ್ ಅಮಿತ್ ಅಲ್ಲಿ ಯಾರು ನಿಂತಿದ್ದಾರೆ ಈಸ್ ಅಮಿತ್ ಶಿ ಈಸ್ ಅನು ದೇ ಆರ್ ಇಬ್ಬರು ಇದ್ದಾಗ ಅಂದರೆ ನಾವು ಸಿಂಗ್ಯುಲರ್ ಇದ್ದಾಗ ಅವನು ಅವಳು ಅಂತ ಬಳಸ್ತೀವಿ ಇಬ್ಬರಿದ್ದಾಗ ಇದ್ದಾಗ ಅವರು ಅವರು ಯಾರಲ್ಲಿ ಮೋನ ಮತ್ತು ಮನು ಅಲ್ವಾ ಇಬ್ಬರು ಇದ್ದಾಗ ದೇ ಆರ್ ಮೋನು ಆ್ಯಂಡ್ ಮನು ಪ್ರೆಂಟ್ ಇಟ್ ದಿಸ್ ಅಂದರೆ ವಸ್ತುಗಳನ್ನು ನಾವು ಹೊಂದಿದ್ದಾಗ ದಿಸ್ ಈಸ್ ಆಲ್ಸೋ ಎ ಪ್ರನೌನ್ ದಿಸ್ ಇಸ್ ಕಾಫಿ ದಟ್ ಈಸ್ ಕಾಯ್ಟ್ ದಟ್ ಈಸ್ ಆಲ್ಸೋ ಎ ಪ್ರನೌನ್ ಅದು ಸಹ ಪ್ರನೌನ್ ಆಗುತ್ತೆ ಆ್ಯಂಡ್ ಪ್ರಾಣಿಗಳು ಅಥವಾ ವಸ್ತುಗಳ ಹೆಸರನ್ನು ಸೂಚಿಸಬೇಕಾದ್ರೆ ಇಟ್ ಈಸ್ ಐಸ್ ಕ್ರೀಮ್ ನೋಡಿ ಅಲ್ಲಿ ಬಾಲ ಸಾರಿ ಇಟ್ ಈಸ್ ಬಾಲ್ ಬಾಲನ್ನು ತೋರಿಸ್ತಾ ಇದ್ದಾನೆ ಅದೇನದು ವಸ್ತು ವಸ್ತುವನ್ನು ತೋರಿಸ್ಬೇಕಾದ್ರೆ ನಾವು ಇಟ್ ಪ್ರಾಣಿಗಳಿಗೆ ವಸ್ತುಗಳಿಗೆ ನಾವೇನನ್ನು ಬಳಸ್ತೀವಿ ಇಟ್ಟನ್ನು ಬಳಸ್ತಿ ಬಳಸ್ತೀವಿ ಇವೆಲ್ಲವೂ ಸಹ ಏನೋ

ಎರಡಕ್ಕಿಂತ ಜಾಸ್ತಿ ವಸ್ತುಗಳು ಅಂದರೆ ಒಂದಕ್ಕಿಂತ ಜಾಸ್ತಿ ವಸ್ತುಗಳು ಇದ್ದಾಗ ದೂರದಲ್ಲಿದ್ದಾಗ ದೋಸ್ ಅಂತ ಹೇಳ್ತೀವಿ ಅಂದರೆ ವಿ ಯೂಸ್ ಇಟ್ ದಿಸ್ ದಟ್ ದೋಝ್ ಇವೆಲ್ಲ ಪದಗಳನ್ನು ವಿ ಆರ್ ಯೂಸ್ ಫಾರ್ ದ ಅನಿಮಲ್ಸ್ ಆ್ಯಂಡ್ ದ ಲೆಸ್ ಥಿಂಗ್ಸ್ ಕೆಲವೊಂದು ವಸ್ತುಗಳಿಗೆ ಮತ್ತು ಪ್ರಾಣಿಗಳಿಗೆ ಈ ಒಂದು ಪದಗಳ ಬಳಕೆಯನ್ನು ನಾವು ಮಾಡ್ತಾ ಹೋಗ್ತೀವಿ ಲಾನ್ ದ ಪೇಸ್ ಆಫ್ ದಿಸ್ ಇದು ನೋಡಿ ಮಕ್ಕಳಿಗೆ ಕೋಡಿಂಗನ್ನು ನಾನು ಬಳಸ್ತಾ ಹೋಗಿ ಐ ಬಂದಾಗ ಮೈ ಮೈ ನನ್ನ ನನ್ನ ಬಂದಾಗ ಐಗೆ ಮೈಯನ್ನು ಬಳಸ್ತೀವಿ ಪ್ಲೂರಲ್ ಫಾರ್ಮಲ್ಲಿ ವಿ ಅವ ಯು ಯುವ ಹಿ ಈಸ್ ಶಿ ಅ ದೇ ದೇರ್ ಇದು ಪೇರ್ ಆಫ್ ವರ್ಡ್ಸ್ ಐ ಆಮ್ ಎ ಗರ್ಲ್ ಮೈ ನೇಮ್ ಈಸ್ ಸವಿತಾ ಐ ಆಮ್ ಎ ಬಾಯ್ ಮೈ ನೇಮ್ ಈಸ್ ಲೆಕಿತ್ ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು ನಾವು ಐ ಬಂದಾಗ ಫಸ್ಟ್ ಪ್ರ ಫಸ್ಟ್ ಪರ್ಸನ್ ಐ ಬಂದಾಗ ನಾವು ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕಾದ್ರೆ ಐ ಆಮ್ ಎ ಗ ಐ ಆಮ್ ಎ

ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಈ ರೀತಿ ವೇರಿಯೇಷನ್ ಆಗ್ತಾ ಹೋಗುತ್ತೆ ನಾವು ಫಸ್ಟ್ ಪರ್ಸನ್ ಐ ಬಂದಾಗ ಅಲ್ಲಿ ಅದರ ಕೆಳಗಡೆ ನಾವು ಮೈಯನ್ನೇ ಬಳಕೆ ಮಾಡಬೇಕು ಐ ಆಮ್ ಎ ಗರ್ಲ್ ವಿ ಆರ್ ಐ ಆಮ್ ಎ ಗರ್ಲ್ ವಿ ಆರ್ ವಿ ಆರ್ ಗರ್ಲ್ಸ್ ಈ ರೀತಿ ಬಳಕೆಯನ್ನು ಮಾಡೋಕ್ಕೆ ಬರೋಲ್ಲ ಸೆಂಟೆನ್ಸ್ ಸರಿ ಇದೆ ಬಟ್ ಐ ಆಮ್ ಎ ಗರ್ ವಿ ಆರ್ ಗರ್ಲ್ಸ್ ಇದು ಸಿಂಗ್ಯುಲರ್ ಮತ್ತು ಪ್ಲೂರಲ್ ಬದಲಾವಣೆಯನ್ನು ಹೊಂದುತ್ತೆ ಐ ಆಮ್ ಎ ಗರ್ಲ್ ಮೈ ನೇಮ್ ಈಸ್ ರಾಣಿ ಈ ರೀತಿ ಬಳಕೆಯನ್ನು ನಾವು ಮಾಡಬೇಕು ಟು ದ ನೆಕ್ಸ್ಟ್ ಟೆಸ್ಟ್ ಯುವರ್ ಸೆಫ್ ಚಿಲ್ಡ್ರನ್ ದಿಸ್ ಇಸ್ ಹೋಮ್ ಅಪ್ ಫಾರ್ ಯು ಫಾರ್ ದ ರಿಗಾರ್ಡಿಂಗ್ ಲೆಸನ್ ಟುಡೇ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನಾಮ ಪದದ ಬದಲಾಗಿ ಬಳಸ್ತಕ್ಕಂತಹ ಪದಗಳಿಗೆ ನಾವು ಪ್ರನೌನ್ ಅಂತ ಹೇಳ್ತೀವಿ ಆ ಪ್ರನೌನನ್ನು ನಾವು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದನ್ನು ಈ ಒಂದು ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಪ್ರಾಣಿಗಳಿಗೆ ಹಿಟ್ಟು ಮತ್ತು ಬಾಯ್ಸ್ ಬಂದಾಗ ಹೀ ಈಸ್ ಗರ್ಲ್ಸ್ ಬಂದಾಗ ಶೀ ಪ್ಲೂರಲ್ ಅಲ್ಲಿ ಇದ್ದಾಗ ವಿ ಹವೋ ದೇ ದೇರ್ ಯು ಯುವ ಈ ರೀತಿ ಬಳಕೆಯನ್ನು ನಾವು ಮಾಡ್ತಾ ಹೋಗ್ತೀವಿ ನೋಡಿ ಕೆಳಗಡೆ ಒಂದು ಎಕ್ಸಾಂಪಲ್ನ ಅವರೇ ಕೊಟ್ಟಿದ್ದಾರೆ ಈಸ್ ಎ ಫಾರ್ಮರ್ ಅವರು ಒಬ್ಬ ರೈತ ಅವನು ಒಬ್ಬ ರೈತ ದಿಸ್ ಇಸ್ ಇಸ್ ಹಾಕ್ಸ್ ಅದು ಅವನ ಹೆತ್ತು ಗೊತ್ತಾಗ್ತಾ ಇದೆಯಾ ನೆಕ್ಸ್ಟ್ ಡ್ಯಾಶ್ ಆಮ್ ಎ ಪ್ಲೇಯರ್ ಅಲ್ಲೇನು ಬರುತ್ತೆ ಫಸ್ಟ್ ಪರ್ಸನ್ ನಾನು ಹಿಂದೆ ಹೇಳ್ಕೊಡ್ತೀನಿ ಐ ಐ ಆ್ಯಮ್ ಎ ಪ್ಲೇ ದಿಸ್ ಈಸ್ ಮೈ ಬಾಲ್ ನೆಕ್ಸ್ಟ್ ಕಂಟಿನ್ಯೂ ಪಾರ್ಟ್ ಆಫ್ ದ ಲಸೆನ್ ಚಿಲ್ಡ್ರನ್ ಗೋ ಟು ಫ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ದಿಸ್ ಇಸ್ ಫಾರ್ ಯುವರ್ ಹೋಮ್ ವರ್ಕ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆ್ಯಂಡ್ ರೈಟ್ ದ ಸೆಂಟೆನ್ಸಸ್ ಆ್ಯಂಡ್ ಫಿಲ್ ದ ಬ್ಲ್ಯಾಂಕ್ಸ್ ದಯವಿಟ್ಟೆಲ್ಲರೂ ಈ ವಾಕ್ಯಗಳನ್ನು ಬರೆದುಕೊಂಡು ಈ ಬ್ಲ್ಯಾಂಕ್ಸನ್ನು ಫಿಲ್ ಮಾಡಿ ಆ್ಯಂಡ್ ಡ್ಯಾಶ್ ಈಸ್ ದ ಡ್ಯಾನ್ಸು ದಿಸ್ ಈಸ್ ಡ್ಯಾಶ್ ಆ್ಯಂಕ್ಲೆಟ್ ಡ್ಯಾಶ್ ಆರ್ ಮೈ ಫ್ರೆಂಡ್ ಐ ಆ್ಯಮ್ ಡ್ಯಾಶ್ ಫ್ರೆಂಡ್ ನೋಡಿ ಅಲ್ಲಿ ಕ್ಲೀನಾಗಿ ನೋಡಿ ವಿ ಮತ್ತು ಅವರ್ ಹೇಗೆ ಡಿಫ್ರೆನ್ಸ್ ಆಗುತ್ತೆ ಐ ಮತ್ತು ಮೈ ಶಿ ಮತ್ತು ಹರ್ ನಾನು ಇವೆಲ್ಲ ಎಕ್ಸಾಂಪಲ್ಗಳನ್ನ ನೀಡಿದ್ದೀನಿ ಸುಮಾರು ಹನ್ನೆರಡು ಫಿಲ್ಲಿಂದ ಬ್ಲ್ಯಾಂಕ್ಸ್ ಇದೆ ಫಿಲ್ ಇಟ್ ನೀಟ್ಲಿ ಆ್ಯಂಡ್ ಡೂ ದ ಹೋಮ್ ವರ್ಕ್ ಆ್ಯಂಡ್ ಸೆಂಡ್ ಟು ಮೀ ಚಿಲ್ಡ್ರನ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫಾರ್ ಇಯರಿಂಗ್ ದಿಸ್ ಲೆಸನ್ ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಟೈಮ್ ವಿತ್ ಮಿ ಹೈ ಓಪಾಲ್ ಯುವರ್ ಫೈನ್ ಇನ್ ಯುವರ್ ಹೋಮ್ಸ್ ಯಾವ ಏ ಗುಡ್ ಡೇ ಚಿಲ್ಡ್ರನ್ ಬಾಯ್